ನಿಜವ ನುಡಿಯಲ್ಲಿ ನನ್ನಲ್ಲಿ. ನಮ್ ತಂದೆ ನಾವ್ ಎಷ್ಟನೇ ಕ್ಲಾಸ್ ಓದ್ತಿದ್ವಿ ಅಂತಾನೆ ಗೊತ್ತಿರ್ಲಿಲ್ಲ. ಕೆಲವು ಇಂಗ್ಲಿಷ್ ಟೀಚರ್ ತೋರ್ಸವ್ರು, ಅದು ಚೆನ್ನಾಗಿದೆ ಅಂದ್ಮೇಲೆ ಟಿಕೆಟ್ ಬುಕ್ ಮಾಡ್ಕೊಂಡ್ಬಂದು ನಮ್ಮನ್ನ ಕಳಿಸೋರು. ನನ್ ತಮ್ಮ ಹುಟ್ಟಿದ ಮೇಲೆ ಎಲ್ಲ ಸ್ಪೂರ್ ಒಂದೊಂದಾಗ ಸೆಟ್ಲ್ ಆಗ. ನಮ್ ತಂದೆ ತಂದೆ ಮಕ್ಕಳನ್ನ ಹೊಗಳೋದು, ಮಕ್ಕಳ ತಂದೆನ ಹೊಗಳೋದು, ಇದು ಬಂದ್ಬಿಟ್ಟು ಸ್ವಾರ್ಥಿ ಆಗುತ್ತೆ, ಇದು ಆಡಂಬರ. ಜನ ಹೊಗಳೋದು ನಮ್ ಕಿವಿಗೆ ಬೀಳ್ಬೇಕು ಅಂತ. ಅದಕ್ಕೆ ಮೊದಲು ತಾವು ಈ ಪ್ರೊಡಕ್ಷನ್ ಏನಾದ್ರು ಇನ್ವಾಲ್ವ್ ಆಗಿದ್ರೆ, ತಾವು ನಟ ಆಗಕ್ಕೆ ಮೊದಲು? ಇಲ್ಲ, ನಟ ಆದ್ಮೇಲೆ ಶುರು ಆದ. ಯಾವಾಗ ಅಮ್ಮನಿಗೆ ಸ್ವಲ್ಪ ಅಪ್ಪಾಜಿ ಜೊತೆಗೆ ಪ್ರೊಡಕ್ಷನ್ ಶುರು ಆಗ್ಬಿಟ್ಟು ಬಿಜಿ ಆಗ್ಬಿಟ್ರು, ಅವಾಗ ನನ್ನ ಕಳಿಸೋರು ಪ್ರೊಡಕ್ಷನ್ ನೀನು ನೋಡ್ಕೊ. ಮೂರು ಪಿಕ್ಚರ್ ನಡೆಯೋದಪ್ಪ, ನಮ್ಮ ತಂದೆಯವ್ರದ್ದು, ಶಿವಣ್ಣವ್ರದ್ದು, ನಂದು. ಅವಾಗ ನೀನು ನಿಂದು ನೋಡ್ಕೊ, ಶಿವಣ್ಣಂದು ನೋಡ್ಕೊ. ಆಮೇಲೆ ಅಪ್ಪು ಪಿಕ್ಚರ್ಗೆ ಬಂದ್ಮೇಲೆ ನಂದು ಟೋಟಲ್ ಪ್ರೊಡಕ್ಷನ್ ಬಂದ್ಬಿಡ್ತು. ಕತೆ ಕೇಳೋದು, ಪ್ರೊಡಕ್ಷನ್ ಮಾಡೋದು. ಅಪ್ಪು ಪಿಕ್ಚರ್ಗಳು ಸುಮಾರು ಮನೇಲಿ ಕೂತ್ಕೊಂಡೆ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ತೀರೋದ್ರು. ಅವಾಗ ನಾನೇ ಕೇಳಬೇಕಾಗಿದೆ ಅಂತ ಒಂದು ಸನ್ನಿವೇಶ ಬಂತು. ನಾನು ನನ್ನ ತಮ್ಮ ಇಬ್ಬರು ಕೇಳ್ತಾ ಇದ್ವಿ. ಅಲ್ಲಿ ನಮ್ದೇ ಡಿಸಿಷನ್ ಆಗಿತ್ತು. ಆಗ ಯಾವ ಸಿನಿಮಾಯಿಂದ ತಮ್ಮ ಅರಸು ಅರಸು ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಮಾಡಿಬಿಟ್ಟು ಇಬ್ಬರು ತೀರೋದ್ರು. ಆ ಪಿಕ್ಚರ್ ರಿಲೀಸ್ ಆದಾಗ ಇರಲಿಲ್ಲ ಅವರು. ಅಲ್ಲಿಂದ ಆಚೆಗೆ ಎಲ್ಲ ಅವರೇ ನಾವೇ ಮಾಡಿದ್ವಿ. ನಾವೇ ಅಂದರೆ ಅವ್ರು ಕೊಟ್ಟಿದ್ದೊಂದು ಗೈಡೆನ್ಸ್ ಇಂದ ನಾವೆಲ್ಲ ಮಾಡ್ಕೊಂಡು ಏನ್ ಗೈಡೆನ್ಸ್ ಕೇಳ್ಬೋದಾ? ಕಥೆ ಆಯ್ಕೆಯಲ್ಲಿ ಏನ್ ಗೈಡೆನ್ಸ್ ಇತ್ತು? ಏನ್ ನಿಯಮ ಇತ್ತು? ದಿನ ದಿನ ಅದು ಸೇರ್ತಾ ಬರುತ್ತೆ. ನಮ್ಮ ಕೂರ್ಸ್ಕತ್ತಿದ್ರು, ಶುರು ಆಗ್ತಿತ್ತು, ಕುತ್ಕೊ ಕುತ್ಕೊಂತ ಕೂರ್ಸವ್ರು, ಅವ್ರು ಮಾತಾಡಿದ್ರೆ ನೋಡ್ತಿದ್ವಿ. ಅದನ್ನ ನಾವ್ ಹೆಂಗ್ ಅಳವಡಿಸ್ಕೊಂಡ್ವಿ ಅಂತ ನಮಗ್ ಗೊತ್ತಿಲ್ಲ ಪಜೆ. ಅವ್ರು ಕಲ್ತಿದ್ ನಾವು ಕಲಿಯಕ್ ಆಗಲ್ಲ ಪಜೆ. ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ, ಆ ಸಿನಿಮಾಗಳು ತಿರುಗಾ ಮಾಡೋಕ್ಕಾಗತ್ತ, ನೋಡೋಕ್ಕಾಗತ್ತ. ನಮಗೆ ಮಕ್ಕಳಲ್ಲಿ ಯಾವುದು ತಿಳಿಸ್ತಿರಲಿಲ್ಲ ಅಪ್ಪಾಜಿ. ನಾವು ದೊಡ್ಡವರು ಇದಕ್ಕೆ ಹೋಗ್ತಾನೆ ಇಲ್ಲ. ನಮ್ಮ ತಂದೆ ಜೊತೆ ಊಟ ಮಾಡ್ತೀವಿ. ಯಾವತ್ತಾರು ಶೂಟಿಂಗ್ ಇಲ್ಲದೆ ಮಧ್ಯಾಹ್ನ ಮನೇಲಿ ಇದ್ದರೆ ಮೂರೊತ್ತು ಜೊತೆಗೆ ಊಟ ಮಾಡ್ತಿದ್ವಿ. ಅದನ್ನು ಬಿಟ್ಟರೆ ನಾವು ಶೂಟಿಂಗ್ ವಿಷಯ ಏನು, ಅವನೇನು ಮಾಡ್ತಾನೆ. ನಮ್ಮ ತಂದೆಗೆ ನಾವು ಎಷ್ಟನೇ ಕ್ಲಾಸ್ ಓದ್ತಿದ್ದೀವಿ ಅಂತಲೇ ಗೊತ್ತಿರಲಿಲ್ಲ. ಇದೆಲ್ಲ ನಮ್ಮ ತಾಯಿ ನೋಡ್ಕೊಳ್ಳೋರು. ನಮ್ಮ ತಂದೆ ಬಣ್ಣ ಹಚ್ಚೋದು, ಪಾರ್ಟ್ ಮಾಡೋದು, ಬರೋದು ಅಷ್ಟೇ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋರು. ಉದಾಹರಣೆಗೆ ನನಗೂ ನನ್ನ ತಮ್ಮನಿಗೆ 10 ವರ್ಷ ಡಿಫ್ರೆನ್ಸು. ನನ್ನ ತಮ್ಮ ಹುಟ್ಟಿದಾಗ ನಾವು ಸ್ವಲ್ಪ ಸುಧಾರಿಸಿತ್ತು ಕನ್ನಡ ಚಿತ್ರರಂಗ. ಅಂದರೆ ನಾವು ಚಿತ್ರೀಕರಣದಲ್ಲಿ ನಾವು ಚಿತ್ರ ಮಾಡ್ತಾ ಇದ್ವಿ, ನಿರ್ಮಾಣ ಮಾಡ್ತಿದ್ವಿ. ನಮ್ಮ ತಾಯಿ ಪ್ರೊಡ್ಯೂಸರ್ ಆಗಿದ್ವಿ, ನಮ್ಮ ಸಿನಿಮಾ ನಾವೇ ಮಾಡ್ತಿದ್ವಿ. ಸೊ ನಮ್ಮ ತಂದೆಗೆ ಟೈಮ್ ಇತ್ತು, ಡಿಸ್ಕಷನ್ ಟೈಮ್ ತಗೊಂಡು ನಮ್ಮ ತಾಯಿ ಸಿನಿಮಾ ನೋಡಿ ನೋಡಿ ಹಾಕೋರು. ಮಧ್ಯೆ ಗ್ಯಾಪ್ ಕೊಟ್ಟು ಆ ಟೈಮಲ್ಲಿ ಅಪ್ಪು ಶುರು ಮಾಡಿದ್ವಿ. ಅಪ್ಪು ಶುರು ಮಾಡಿದ್ರೆ ನಮ್ಮ ತಾಯಿ ಹೊರಟೋಗೋರು, ನಾವೆಲ್ಲ ಇಲ್ಲೇ ಇರ್ತಿದ್ವಿ. ಅಪ್ಪು ಮಾತ್ರ ಹೋಗಿ ಹೋಗಿ ಬರೋರು. ನಮ್ಮ ಎದುರಿಗೆ ನಮ್ಮ ತಂದೆ ಒಬ್ಬ ನಟ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ಅಷ್ಟು ದೊಡ್ಡ ನಟ ಅಂತ ಗೊತ್ತಿರಲಿಲ್ಲ. ನಮ್ಮಲ್ಲಿ ಕೆಲವು ಮ್ಯಾಗ್ಝಿನ್ ಬರೋದು, ನಮ್ಮ ತಾಯಿ ಬೆಂಗಳೂರಿಗೆ ಬಂದಾಗ ಕೆಲವು ಮ್ಯಾಗ್ಝಿನ್ ಅಲ್ಲಿ ನೋಡ್ತಿದ್ವಿ. ಅಪ್ಪಾಜಿ ಫೋಟೋ ನೋಡ್ತಾ ಇದ್ವಿ ಅಷ್ಟೇ. ಪಿಕ್ಚರ್ಗಳು ನೋಡ್ತಿದ್ವಿ, ಪ್ರತಿಯೊಂದು ಕನ್ನಡ ಪಿಕ್ಚರು ಅಲ್ಲಿ ಪ್ರಿವ್ಯೂ ಆಗ್ತಿದ್ರು. ಚೆನ್ನಮ್ಮ ಫಿಲ್ಮ್ ಚೇಂಬರ್ ಅಂತ ಹಾಕ್ತಿದ್ರು. ಅಲ್ಲಿ ಕನ್ನಡದವ್ರು ಅಷ್ಟು ಜನ ಕರೆಸೋರು. ಅಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲು, ಅಲ್ಲೆಲ್ಲ ಸಪ್ಲೈರ್ ಎಲ್ಲ ಕನ್ನಡದವ್ರು ಇದ್ರು. ಅವರೆಲ್ಲ ಅವ್ರನ್ನೆಲ್ಲ ಕರೆಸಿ ಒಂದು ಶೋ ಹಾಕ್ಸೋ, ಮೂರು ಶೋ ಹಾಕೋರು. ಅದನ್ನ ನಮ್ಮನ್ನ ಅಲ್ಲೋಗಿ ನೋಡ್ತೀವಿ. ಅವಾಗ ಗೊತ್ತಾಗುತ್ತೆ ನಮ್ಗೆ ಈ ಪಿಕ್ಚರು, ಈ ಹೀರೋಯಿನು, ಈ ಹೀರೋ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಶೂಟಿಂಗ್ ಅಲ್ಲಿ ಆಮೇಲೆ ಆಲ್ಬಮ್ ಇರೋದು ಸಿನಿಮಾದು, ಅದನ್ನು ತಗೊಂಡು ಅವ್ರ ಮನೆಗೆ ತಂದು ನೋಡ್ತಿದ್ವಿ. ಅದನ್ನ ಬಿಟ್ಟು ನಮ್ಗೆ ಬೇರೆ ಏನು ಗೊತ್ತಿರಲಿಲ್ಲ. ಸಿನಿಮಾ ಶೂಟಿಂಗ್ ಮಾಡ್ತಿದ್ರು ಅಪ್ಪಾಜಿ, ಪ್ರತಿ ಚಿತ್ರೀಕರಣದ ಪ್ರತಿ ಸೀನ್ದು ಶೂಟಿಂಗ್ ಮಾಡಿ ಆಲ್ಬಮ್ ಅಣಿಸೋರು. ಅಂದರೆ ಏನು ಡ್ರೆಸ್ಗಳು ಕಂಟಿನ್ಯೂಟಿಗೋಸ್ಕರ ಮಾಡೋರು. ಅದನ್ನು ಒಂದೊಂದು ಸಲ ತಂದು ತೋರಿಸೋರು, ಅವಾಗ ನೋಡ್ತಿದ್ವಿ. ಅದನ್ನು ಬಿಟ್ಟರೆ ನಮಗೆ ಸಿನಿಮಾ ಬಗ್ಗೆ ಅವ್ರ ಕೆಲಸ ನಾವು ಓದೋದು ಬಿಟ್ಟರೆ ಬೇರೆ ನಮ್ದು ಯಾವುದು ಸೇರಿಸ್ತಿರಲಿಲ್ಲ. ಅವರು ಎಂಟ್ರ್ ಆಗ್ತಿದ್ರು. ನಮ್ಮ ತಂದೆ ನೀ ಎಷ್ಟನೇ ರ್ಯಾಂಕ್ ತೆಗೆದೆ, ನೀ ಏನು ಓದ್ತಿದ್ಯಾ, ಎಷ್ಟನೇದು ಓದ್ತಿದ್ಯಾ, ಯಾವುದು ಕೇಳ್ತಿಲ್ಲ. ಇದೆಲ್ಲ ನಮ್ಮ ತಾಯಿ ಮಾಡೋರು. ನಮ್ಮ ತಂದೆ ತುಂಬ ಮುಗ್ಧ ಅಪ್ಪಾಜಿ. ಅಂದರೆ ಸಿನಿಮಾ ನಾನು, ಅವರು ಡೈಲಾಗ್ಸು, ಮೇಕಪ್ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಅವರು ಬೇರೇನು ತಲೆ ಆಗ್ತಿದೆ. ಅವ್ರಿಗೆ ಒಳ್ಳೆ ಊಟ ಮಾಡಬೇಕು, ಮಕ್ಕಳನ್ನ 15 ದಿನಕ್ಕೆ ಒಂದ್ಸಲ ಹೋಟ್ಲಿಗೆ ಕರ್ಕೊಂಡೋಗ್ಬೇಕಾದ್ರೆ ಕರ್ಕೊಂಡೋಗೋರು, ಅವರೇ ಕರ್ಕೊಂಡೋಗ, ಅವರೇ ಬಂದು ಕುತ್ಕೊಂಡು ಕರ್ಕೊಂಡೋಗ. ಅಷ್ಟು ಜನ ಕಲಿಸ್ದವರು, ನಾವೆಲ್ಲ ಒಟ್ಟಿಗೆ ಕರ್ಕೊಂಡೋಗೋರು. ಅಲ್ಲಿ ಮದ್ರಾಸಲ್ಲಿ ಬುಹಾರಿ ಹೋಟ್ಲ್ ಅಂತ ಇತ್ತು ಅಪ್ಪಾಜಿ, ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಕರ್ಕೊಂಡೋಗೋರು, ಬೀಚ್ಗೆ ಹೋಗ್ತಿದ್ವಿ. ಅದು ಅವ್ರ ಶೂಟಿಂಗ್ ಇಲ್ಲದೇ ಇದ್ದಾಗ, ಒಂದು ಪಿಕ್ಚರ್ ಮುಗಿದಾಗ ಶೂಟಿಂಗು, ಇನ್ನೊಂದು ಪಿಕ್ಚರ್ಗೆ ಒಂದು 3-4 ದಿನ ಗ್ಯಾಪ್ ಕೊಡೋರು ನಮ್ಮ ತಾಯಿ. ಅಲ್ಲಿಗೆ ಅವಾಗ ಕರ್ಕೊಂಡೋಗೋರು, ಎಲ್ಲ ಪ್ಲ್ಯಾನ್ ಮಾಡೋರು ನಮ್ಮ ತಾಯಿ. ನಮ್ಮ ಚಿಕ್ಕಪ್ಪ ಪ್ಲ್ಯಾನ್ ಮಾಡೋರು, ಯಾವ ಸಿನಿಮಾ ತೋರಿಸ್ಬೇಕು. ಕೆಲವು ಇಂಗ್ಲೀಷ್ ಪಿಕ್ಚರ್ ತೋರಿಸೋರು, ಒಳ್ಳೊಳ್ಳೆ ಮಕ್ಕಳ ಸಿನಿಮಾ ಬಂದು ನಮ್ಮ ಚಿಕ್ಕಪ್ಪ ಹೋಗಿ ನೋಡ್ಕೊಂಬಂದು ಅದು ಚೆನ್ನಾಗಿದೆ ಅಂದಮೇಲೆ ಟಿಕೆಟ್ ಬುಕ್ ಮಾಡ್ಕೊಂಬಂದು ನಮ್ಮನ್ನು ಕಳಿಸೋರು. ಅದು ನಮ್ಮ ಆಯ್ಕೆ ಇರಲಿಲ್ಲ. ಬೆಂಗಳೂರಿಗೆ ಬದಲಾವಣೆ ಆಯಿತು, ಶೂಟಿಂಗ್ ಬೇಗ ಶುರು ಆಗೋಯ್ತಪ್ಪಾಜಿ. ನಮ್ಮ ತಂದೆ ಮಾಡ್ತಿದ್ದಾಗಲೇ ಸ್ವಲ್ಪ ಈಗ ಬಂದ್ಬಿಟ್ಟಿದ್ರು. ನಮ್ಮ ಮನಮೆಚ್ಚಿದ ಹುಡುಗಿ ನಂಜುಂಡೀಕರಣ ಶುರು ಆದಾಗ ಸಂಪೂರ್ಣವಾಗಿ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟು, ಇದೇ ಮನೇಲಿ ಸೆಟ್ಲ್ ಆಯ್ತು. ಅವಾಗ ನಮ್ಮ ಪ್ರೊಡಕ್ಷನ್ ಹೆಚ್ಚಿಗೆ ನಡೀತಿತ್ತು. ಶಿವಣ್ಣವರು, ಅಪ್ಪಾಜಿ, ನಾನು, ನನ್ನ ತಮ್ಮನೂ ಪರಶುರಾಮಲ್ಲಿ ಮಾಡ್ತಿದ್ವಿ. ಇವೆಲ್ಲ ಒಟ್ಟಿಗೆ ನಡೀತಾ ಇತ್ತು. ನಂಜುಂಡಿ ಕಲ್ಯಾಣ, ಪರಶುರಾಮ, ಆಮೇಲೆ ನಮ್ಮದು ಅದೇ ರಾಗ ಅದೇ ಹಾಡು, ಇವೆಲ್ಲ ಒಟ್ಟಿಗೆ ಶೂಟಿಂಗ್ ನಡೀತಾ ಇತ್ತು. ನಮ್ಮ ತಾಯಿ ಪಿಕ್ಚರ್ ಎಲ್ಲ ಪ್ರೊಡ್ಯೂಸರ್ ಅವರೇ, ಅಷ್ಟು ನೋಡ್ಕೊಳ್ಳೋರು ನಮ್ಮ ತಾಯಿ. ವಜೇಶ್ವರಿ ಕಂಪನಿ ಇಲ್ಲಿ ಶುರು ಆಯಿತು, ತಾಯಿ ಹೆಚ್ಚಿಗೆ ಬರೋಕ್ಕೆ ಶುರು ಆದರು. ನನ್ನ ತಮ್ಮ ಹುಟ್ಟಿದ ಮೇಲೆ ಎಲ್ಲ ಸ್ಪೂರ್ ಒಂದೊಂದಾಗ ಸೆಟ್ಲ್ ಆಗ್ಬಿಟ್ವಿ.
ಅಂಜುಂಡೀಕರಣ ಶುರು ಆಗೋ ಟೈಮಲ್ಲಿ ಎಲ್ಲ ಇಲ್ಲೇ ಬಂದ್ಬಿಟ್ರು. ಅದು ಕರೆಕ್ಟಾಗಿ ಹೇಳಬೇಕು ಅಂದರೆ ನನ್ನ ಚಿಕ್ಕ ನನ್ನ ದೊಡ್ಡ ಮಗ ಇದ್ದಾನೆ ವಿನಯ್ ರಾಜ್ಕುಮಾರ್, ಅವನು ಹುಟ್ಟಿ ಒಂದೆರಡು ತಿಂಗಳಿಗೆ ಎಲ್ಲ ಇಲ್ಲಿ ಬಂದ್ಬಿಟ್ರು. ಅವನು ಚೆನ್ನೈಲೇ ಹುಟ್ಟಿದ್ದು, ಅವನು ಮುಟ್ಟಿದ್ಮೇಲೆ ಎಲ್ಲ ಇಲ್ಲಿ ಬಂದ್ಬಿಟ್ವಿ. ಮಗು ಒಂದು ಕಡೆ, ನಾನೊಂದು ಕಡೆ ಶೂಟಿಂಗ್ ಎಲ್ಲ ಕರೆಸ್ಬಿಟ್ರು ಅಂತಂದೆ. ಸೊ ಅವನು ಬಂದ ಮೇಲೆ ಎಲ್ಲ ಈ ಊರಿಗೆ ಬಂದ್ಬಿಟ್ರು. ದೇವರು ತಂದ ಸೃಷ್ಟಿ ಅಂದ ಎಲ್ಲರೂ ನಗಲೆಂದೆ. ನಿಮ್ಮ ತಾಯಿಯವರು ಹೇಗೆ ಮೂರು ಪ್ರೊಡಕ್ಷನ್ಸ್ ನಿಭಾಯಿಸೋರು ಸರ್? ಅದು ಶಕ್ತಿ ಅಪ್ಪಾಜಿ, ಪಾತ್ರ ನಿಭಾಯಿಸೋದು ನಮ್ಮ ತಂದೆ, ವ್ಯವಹಾರ ನಿಭಾಯಿಸೋದು ನಮ್ಮ ತಾಯಿ. ಅವರಲ್ಲಿ ಏನೋ ಒಂದು ಶಕ್ತಿ ದೇವ್ರು ಕೊಟ್ಟಿದ್ದೆ, ಯಾವುದೋ ಒಂದು ಶಕ್ತಿ ಮಾಡಿಸ್ತಾ ಇತ್ತಪ್ಪ. ಅದಕ್ಕೆ ಕಾರಣ ನಾನು ಹೇಳಿದ್ರೆ ನಮಗೂ ಅದಕ್ಕೆ ಸೇರಿಸಲೇ ಇಲ್ಲ ಅವರು. ನಮ್ಗೆ ಅವ್ರು ಎಲ್ಲಿ ದುಡ್ಡು ತರ್ತಿದ್ರು, ಎಲ್ಲಿ ಮಾಡ್ತಿದ್ರು, ಆಮೇಲೆ ನಮ್ಮ ಪಿಕ್ಚರ್ ಏನು ಎಷ್ಟು ಚೆನ್ನಾಗಿ ಹೋಗ್ತಿತ್ತು 25 ವಾರ ನಮ್ಗೆ ಗೊತ್ತಿರಲಿಲ್ಲ. ನಾವು ಶೂಟಿಂಗ್ ಬರ್ತಿರ್ಲಿಲ್ಲ, ಬೆಂಗಳೂರಿಗೆ ಬಂದಾಗ ನಮ್ಮ ಪಿಕ್ಚರ್ ಶೂಟಿಂಗ್ ಇದ್ದಾಗ ಬರ್ತಿದ್ವಿ. ನಮ್ಮ ತಾಯಿ ಪ್ರೊಡಕ್ಷನ್ದು ದೂರದಿಂದ ನಡ್ಕೊಂಡು ಓದ್ಬಿಡ್ತು, ನಾವು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಅಷ್ಟು ಜನ ಮಕ್ಕಳು ಒಂದ್ ಕಡೆ ನಿಂತ್ಕೊಂಡು ದೂರ ನಿಂತ್ಕೊಂಡು ಹೊರಟೋಗ್ತಿವಿ. ಒಟ್ಟು ಒಂದು ಶಿಸ್ತು ಎಲ್ಲ ಶಿಸ್ತು ಬಿಡು. ನಮ್ಮ ತಂದೆ ದೊಡ್ಡ ನಟ, ನಮ್ಮ ತಾಯಿ ನಿರ್ಮಾಪಕರು, ಬಹುಶಃ ಅದು ಗೊತ್ತಿಲ್ದಿರೋದು ಬಹಳ ಒಳ್ಳೇದಾಯ್ತಪ್ಪಾಜಿ. ನಮಗೆ ಗೊತ್ತಿಲ್ದಿರೋದೇ ಒಂದು ವರ, ಅದು ವರಪ್ಪಾಜಿ. ಅಂದ್ರೆ ನಾವು ಸ್ಕೂಲಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ವಿ, ನಮ್ಮ ಸ್ನೇಹಿತರುಗಳು ಎಲ್ಲ ಸಿಂಪಲ್ ಆಗಿರೋರು, ಯಾರೋ ದೊಡ್ಡ ಮನೆ ಮಕ್ಕಳು ಅಂತ ಗೊತ್ತಿಲ್ಲ ನಮಗೆ. ಇವತ್ತು ಫ್ರೆಂಡ್ಸ್ ಆಗಿದ್ದಾರೆ ಅವರೆಲ್ಲ, ಚಿಕ್ಕ ಚಿಕ್ಕ ಎಲ್ಲ ಗೌರ್ಮೆಂಟ್ ಫಾದರ್ಗೆ ಹುಟ್ಟ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಕೆಲಸದಲ್ಲಿರೋ ಮಕ್ಕಳು, ಅವರು ಎಲ್ಲ ಒಟ್ಟಿಗೆ ಇದ್ವಿ. ಅದು ಭಾರಿ ಚೆನ್ನಾಗಾಯ್ತು ನಮ್ದು. ಇವಾಗ ಅದು ಆ ಗುಣ ಇನ್ನೂ ನಮ್ಗೆ ಉಳ್ಕೊಂಡಿದೆ. ಇವತ್ತು ನಮ್ಮ ಮನೆಯವರು ಸರಳ ತಂದಿರ್ತಾರೆ, ಶಿವಣ್ಣವರು, ಅಪ್ಪು ಅವರು, ನಾನು, ನನ್ನ ಮಕ್ಕಳಿದ್ದಾರೆ ಅಂದರೆ ನಮ್ಮ ಬೆಳವಣಿಗೆನೆ ಕಾರಣ. ಇದು ನಮ್ಮ ತಂದೆ ಹಾಕಿರೋ ಬೇರೆ, ಅದು ನಮಗೆಲ್ಲ ಅದೇ ಬಂದಿದೆ. ಅಲ್ಲಿ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಗುರುತಿಸೋರ ರಾಜ್ಕುಮಾರ್? ಇಲ್ಲ ಇಲ್ಲ, ಕನ್ನಡ ಪಿಕ್ಚರ್ ಅಲ್ಲಿ ರಿಲೀಸ್ ಆಗ್ತಿಲ್ಲ ಅಪ್ಪಾಜಿ. ಇತ್ತೀಚೆಗೆ ವಿಡಿಯೋ ಮೀಡಿಯಾ ಇರೋದ್ರಿಂದ ಎಲ್ಲರೂ ನೋಡ್ತಾವ್ರೆ. ಅವಾಗ ಮೀಡಿಯಾ ವಿಡಿಯೋ ಟಿವಿ ಇರಲೇ ಇಲ್ಲ, ಸೊ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾನೆ ಇಲ್ಲ. ಶೂಟಿಂಗ್ ನಡಿ ಅಂತ ಶೂಟಿಂಗ್ ನೋಡಿ ಗೊತ್ತಿರುತ್ತೆ ಅಷ್ಟೇ, ಕನ್ನಡ ಪಿಕ್ಚರ್ ಶೂಟಿಂಗು ಗೊತ್ತಾಗ್ತಿತ್ತು. ನಾವು ಅಲ್ಲಿ ಹೋಗ್ತಿರ್ಲಿಲ್ಲ, ಬಟ್ ಪಿಕ್ಚರ್ ರಿಲೀಸ್ ಆಗ್ತಾ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಪೇಪರಲ್ಲಿ ವಿಷಯ ಬರೋದಲ್ವಾ ಈ ಪಿಕ್ಚರ್ ಹಿಂಗೆ ಹೋಯ್ತು, ಅದು ಮಾತ್ರ ಅವ್ರಿಗೆ ಗೊತ್ತಾಗೋದು ತೆಳ್ನವ್ರು ಕೇಳಿ. ಬಟ್ ನಮ್ಮ ಮುಖ ಪರಿಚಯ ಮಾಡೋಷ್ಟು ನಮ್ಮ ಫೇಸ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ಪೇಪರ್ಲಿ ಬರ್ತಾನೆ ಇರಲಿಲ್ಲ. ನಮ್ಮ ತಂದೆಯವ್ರು ಹಾಕಿಸ್ತಾನೆ ಇರಲಿಲ್ಲ. ಅದು ನಾನು ಎಷ್ಟು ಜನ ಮಕ್ಕಳಿದ್ದಾರೆ ಅವ್ರು ಹೇಳ್ತಿರ್ಲಿಲ್ಲ, ನನಗೆ 23 ಜನ ಮಕ್ಕಳಿದ್ದಾರೆ ಅಂತಲೇ ಹೇಳೋರು. ಅವ್ರ ತಂಗಿ ಮಕ್ಕಳಿಗೆಲ್ಲ 23 ಜನ ಮಕ್ಕಳಿದ್ದಾರೆ. ಹಿಂಗೆ ಹೇಳ್ಬೋದು, ಹಿಂಗೆ ನನಗೆ ನನ್ನ ಮಕ್ಕಳು ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ನನ್ನ ಮಕ್ಕಳು ಬಂದು ಅಪ್ಪ ಅಪ್ಪ ಅಂತ ಬಂದು ತೊಡೆ ಮೇಲೆ ಹಂಗೆ ಕೂತ್ಕೊತಿರ್ಲಿಲ್ಲ, ಎಲ್ಲರೂ ಒಂದೇ ಥರ ನೋಡ್ಕೋತೀವಿ ಅಂತ. ಇದೊಂದು ಸತ್ಯವಾದ ಮಾತು. ಇದು ನಮ್ಮ ಅಣ್ಣನ ಕೇಳಿ ಯಾರು ಕೇಳಿ ಇದೇ ಮಾತೇ ಹೇಳ್ತಾರೆ. ರೂಮ್ ಇರಲಿಲ್ಲ ಅಂತೀನಿ ನಮ್ಮದು, ಅಪ್ಪಾಜಿ ರೂಮ್ ಅಂತ ಇರಲೇ ಇಲ್ಲ. ನಾವು ಇಲ್ಲ ಹಾಲು ನೋಡ್ಬೋದು, ಹಾಲು ಎಲ್ಲ ಹಾಲಲ್ಲೇ ಮಲಗ್ತಿದ್ವಿ. ನಮ್ಮ ಅತ್ತೆ ಮಕ್ಕಳು ನಮ್ಮ ತಂದೆ ಹತ್ರ ಮಲಗರು, ನಾವು ನಮ್ಮ ಅತ್ತೆ ಜೊತೆ ಮಲಗ್ತಿದ್ವಿ, ಹೀಗೆ ಬೆಳೆದಿದ್ದು ನಾವು. ಈಗಲೂ ನಮ್ಮ ಅತ್ತೆ ಮಕ್ಕಳು ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ನಮ್ಮನೆ ಒಂದು ಸಣ್ಣ ಹುಟ್ಟದಪ್ಪ ಆದರೂ 100 ಜನ ರಿಲೇಷನ್ಸ್ ಅಂತ ಇದ್ದೇ ಇರ್ತಾರೆ. ಚಿಕ್ಕ ಕಾರ್ಯಕ್ರಮ ಕುಟುಂಬ ಅಪ್ಪಾಜಿ, ನಾವು ಕುಟುಂಬದವರಾಗೆ ಬದುಕಿದ್ದು. ನಮ್ಮ ತಂದೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು, ಜೊತೆಲಿರೋ ಒಂದು ಸಂಬಂಧಿಕರು ಅಂದರೆ ಏನು ಅಂದರೆ ಅವ್ರು ಇದನ್ನೇ ತೋರಿಸ್ಕೊಟ್ಟೋದ್ರು, ಎಲ್ಲ ಹಿಂಗಿರಬೇಕು, ನಾವು ಬೆಳೀತಾ ಎಲ್ಲರೂ ಬೆಳಿಬೇಕು ಜೊತೆಗೆ ಅಂತ ಬೆಳೆಸ್ತಿರು. ಹೇಗಿರ್ತಿತ್ತು ಅಣ್ಣವರು ಚಿತ್ರೀಕರಣ ಇಲ್ಲ ಅಂದರೆ ದಿನಚರಿ ಏನು ಹೇಗಿರ್ತಿತ್ತು ಅಣ್ಣವ್ರು? ನಾವು ಡಿಸ್ಟರ್ಬ್ ಮಾಡ್ತಿರಪ್ಪ ಅಪ್ಪಾಜಿ ಅವ್ರನ್ನ, ಅವ್ರು ಯೋಗ ಮಾಡೋರು, ನಾವು ಸ್ಕೂಲ್ಗೆ ಹೋಗ್ಬಿಡ್ತೀವಿ. ಸೊ ನಾವು ಸ್ಕೂಲ್ ಇಲ್ದಾಗ ಚಿತ್ರೀಕರಣ ಇರ್ತೀರ ಅದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಹುಶಃ ಕಥೆಗಳು ಕೇಳೋರು ಅಂತ ಅನ್ಕೊಂಡಿದ್ದೀನಿ ಅಪ್ಪಾಜಿ ಅವರು. ಎಲ್ಲ ಹೋಟ್ಲು ಇದೆ ಜನಾರ್ದನ್ ಹೋ, ಇದಕ್ಕೆ ಅಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ರು ರೈಟರ್ ಎಲ್ಲ ಕುತ್ಕೊಂಡು ಕತೆ ಕೇಳೋರು. ಇದಿಷ್ಟು ಮಾತ್ರ ನಮ್ಗೆ ಗೊತ್ತಿದ್ದು, ಎಲ್ಲಿ ಹೋಗ್ತಾರೆ ಎಲ್ಲಿ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಹಾಡ್ತಿದ್ರು ಫ್ರೀ ಇದ್ದಾಗೆಲ್ಲ, ರೆಕಾರ್ಡಿಂಗ್ ಹೋಗಿ ಹಾಡೋರು, ಅದಕ್ಕೆ ಹೋಗೋರು ಅಷ್ಟೇ ಗೊತ್ತು ನಮಗೆ. ಎಲ್ಲಿ ಹೋಗ್ತಿದ್ರು ಎಲ್ಲಿ ಹಾಡ್ತಿದ್ರು ಅಂತ ನಮಗೆ ಮಾಹಿತಿನೇ ಇರ್ತಾರ. ಉಪೇಂದ್ರ ಕುಮಾರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ರು, ನಮ್ಮ ತಂದೆ ಪಿಕ್ಚರ್ ಮಾಡೋರು, ಅವ್ರನ್ನ ಕರೆಸಿ ನಮಗೆ ಸಂಗೀತ ಹೇಳಿಕೊಟ್ರು. ಓ, ಸಂಗೀತ ನನಗೆ, ನನ್ನ ತಂಗಿದೀರಿಗೆ, ನಮ್ಮ ಅತ್ತೆ ಮಕ್ಕಳಿಗೆ ಎಲ್ಲರಿಗೂ ಸಂಗೀತ ಹೇಳಿಕೊಟ್ರು. ಇದಿಷ್ಟು ಮಾತ್ರ ನೆನಪಿದೆ ನಮಗೆ. ಅದು ಯಾವಾಗ ಹಾಡಕ್ಕೆ ಶುರು ಮಾಡಿದ್ವಿ, ನನ್ನ ಸಿನಿಮಾದಲ್ಲಿ ಯಾಕೆ ಹಾಡಿಸಿದ್ರು ಅಂತ ಗೊತ್ತಿಲ್ಲ, ಪ್ರಯತ್ನ ಮಾಡ್ಕಂದ ಅಂತ ಹೇಳಿದ್ರು, ಅವರೇ ಬಂದು ಹಾಡಿಸಿದ್ರು. ಇದು ಚಿರಂಜೀವಿ ಸುಧಾಕರ್ದು, ಅಷ್ಟು ಸಾಂಗ್ ನನ್ನ ಕೈಲಿ ಹಾಡಿಸಿದ್ರು. ಅವರು ಅಪ್ಪಾಜಿ ಏನಿಗೆ ಬರೋರು ಅಂದರೆ, ಅವಾಗ ಕನ್ನಡ ಉಚ್ಚಾರಣೆ ಚೆನ್ನಾಗಿರಬೇಕು ಮಕ್ಕಳ ಕೈಲಿ ಅಂದ್ಬಿಟ್ಟು ಬರೋರು, ಭಾಷೆ ಶುದ್ಧತೆ, ಅದಕ್ಕೋಸ್ಕರ ಬರೋರು. ಗೆಲುವೆ 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 ನಮಗೆಂದೆಂದಿಗೂ ಗೆಲುವೆ. ಉಪೇಂದ್ರ ಕುಮಾರ್ ಅವರು ಸಂಗೀತ ತರಬೇತಿ ಯಾವಾಗ, ಬಾಲ್ಯದಲ್ಲಿ ಕೊಡೋರ ಅಥವಾ ಸಿನಿಮಾ ಬಂದ ನಂತರ ಕೊಡ್ತಾರ? ಇಲ್ಲ, ಅವ್ರು ಪಿಕ್ಚರ್ ಯಾವಾಗ ಪ್ರೇಮದ ಕಾಣಿಕೆ ಮಾಡಿದ್ದಾರೆ, ಸಿಪಾಯಿ ರಾಮು ಮಾಡಿದ್ದಾರೆ, ಅವರು ತುಂಬ ಇದರಲ್ಲೇ ಮಾಡಿದ್ದಾರೆ. ಅವರು ಮ್ಯೂಸಿಕ್ ಡೈರೆಕ್ಟರ್ ಬಂದಾಗ ಅಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ಬಂದರು, ಮಕ್ಕಳಿಗೆ ವಿದ್ಯೆ ಒಳ್ಳೆ ಅಂದ್ಬಿಟ್ಟು ಕಳಿಸ್ತಾರೆ ಅಷ್ಟೆ, ಮನೆಗೆ ಬಂದು ಹೇಳ್ಕೊಡೋರು. ಅವರು ಪಿಕ್ಚರ್ ಫ್ರೀ ಇದೆ ಬಂದು ಹೇಳ್ಕೊಡ್ತಿದ್ರು, ಇಲ್ಲಾಂದ್ರೆ ಅವರು ಬ್ಯುಸಿ ಆಗಿರೋರು. ನನ್ನ ಸಿನಿಮಾ ಚಿರಂಜೀವಿ ಸುಧಾಕರ್, ನಂಜುಂಡಿ ಕಲ್ಯಾಣ, ಗಜಪತಿ ಗರುಭಂಗ, ಅನುಕೂಲ ಕೋಪಗಂಡ, ಕಲ್ಯಾಣ ಮಂಟಪ, ಇಷ್ಟು ಅವರೇ ಮಾಡಿದ್ದು. ಅಷ್ಟು ಹಾಡು ಅವರೇ ಹಾಡಿಸಿದ ನನಗೆ. ಸುಮಾರು ಒಂದು ಮೊದಲನೇ ಒಂದು 30-40 ಸಾಂಗ್ ಅವರೇ ಹಾಡಿಸ್ತು. ಮಳೆಯಿಂದ ಒಂದಾದ ಹಾಗೆ ಒಲವಿಂದ ನಾನು ನೀನು,
ತಮ್ದು ಎಷ್ಟು ಹಾಡಾಗಿರ್ಬೇಕು ತಾವು ಸಿನಿಮಾದ ಹಾಡು? ಒಂದು 80-90 ಆಗಿರ್ಬೋದಪ್ಪ ಜಸ್ಟೆ. ಒಂದೇ ಒಂದು ಭಕ್ತಿ ಗೀತೆ ನಮ್ಮ ತಂದೆಯವ್ರ ಜೊತೆ ಅಯ್ಯಪ್ಪನ ಸಾಂಗ್ ಹಾಡಿದ್ವಿ, ಜಾಸ್ತಿ ಹಾಡಿಲ್ಲ. ಪಿಕ್ಚರ್ದು ಒಂದು 80 ಸಾಂಗ್ ಹಾಡಿರ್ಬೋದು, ಒಂದೊಂದು ಸಿನಿಮಾಗ ಒಂದು 5-6-7 ಅಂತ ಲೆಕ್ಕ ಹಾಕೊಂಡ್ರೆ ಅಷ್ಟು ಹಾಡಿರ್ಬೋದು. ಎಷ್ಟು ಹಾಡಿದೆ ಅಂತ ಲೆಕ್ಕ ಹಾಕಿಲ್ಲ ನಾನು. ಭಕ್ತ ನಾನು ಶಕ್ತ ನೀನು ನಮ್ಮ ನೆಂಟು ಶಾಶ್ವತ. ಸಿಗರೇಟ್ ಸೇತಿನೋ? ಅದು ಅಪ್ಪ ದಿನಕ್ಕೆ 2 ಸೇತಿನಿ. 2 ತಾನೇ? ನಾ ಜಾಸ್ತಿ ಸೇತಿನಿ. ಸರಳ ಪ್ರೇಮ ಕಥೆ ಬಿಡುಗಡೆ ಆಗ್ತಾ ಇದೆ. ನಾನು ನನ್ನ ಮಗನ ಬಗ್ಗೆ, ತನ್ನ ಮಗನ ಬಗ್ಗೆ ನಮ್ಮ ತಂದೆ ಮಾತಾಡ್ತಿರ್ಲಿಲ್ಲ. ನಮ್ಮ ತಂದೆ ತಂದೆ ಮಕ್ಕಳನ್ನ ಹೊಗಳೋದು, ಮಕ್ಕಳ ತಂದೆನ ಹೊಗಳೋದು, ಇದು ಬಂದ್ಬಿಟ್ಟು ಸ್ವಾರ್ಥಿ ಆಗುತ್ತೆ, ಇದು ಆಡಂಬರ ಆಗುತ್ತೆ, ಜನ ಹೊಗಳೋದು ನಮ್ಮ ಕಿವಿಗೆ ಬೀಳಬೇಕು ಅಂತ. ನನ್ನ ಮಕ್ಕಳ ಬಗ್ಗೆ ಜಗಳ ಜನ ಹೊಗಳೋದು ನನ್ನ ಕಿವಿಗೆ ಬಿದ್ದರೆ ಅದು ನನ್ನ ಮನಸ್ಸಿಗೆ ತೃಪ್ತಿ ಕೊಡ್ತದೆ ಅಂತ ನಮ್ಮ ತಂದೆ ಹೇಳಿದೆ. ನಾನು ಅದೇ ಮಾತು ಹೇಳ್ತೀನಿ, ನಾನು ನನ್ನ ಮಗನ ಸಿನಿಮಾ ನೋಡಿ ಅಂತ. ಸಿನಿಮಾ ಚೆನ್ನಾಗಿದೆ, ನೀವು ನೋಡೇ ನೋಡ್ತೀರಾ, ನನ್ನ ಮಗ ಹೆಂಗಿದ್ರು ಮಾಡಿದ್ದಾನೆ ನೋಡಿ ಅಂತ ನಾನು ಯಾವತ್ತೂ ಕೇಳ್ಕೊಳ್ಳಲ್ಲ. ಒಂದು ಒಳ್ಳೆ ತಂಡ ಸೇರ್ಕೊಂಡು ಸಿನಿಮಾ ಮಾಡಿದೆ, ನೀವೆಲ್ಲ ಬನ್ನಿ, ಮಕ್ಕಳಿಗೆ ಒಳ್ಳೇದಾಗಿ ಅಂತ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ಇಟ್ಕೊಳ್ಳಿ, ನೋಡಿ ಎಂಜಾಯ್ ಮಾಡಿ, ನಿಮ್ಗೇನು ಅನ್ಸುತ್ತೆ ಸಿನಿಮಾ ನೋಡ್ಬೇಡ ಅನ್ಕೊಳ್ಳಿ, ಸಿನಿಮಾಗೆ ಬರದೇ ಏನು ಅನ್ಕೋಬೇಡಿ ಅಂತ ಕೇಳಿ. ಒಳ್ಳೆ ಅವರು ಒಳ್ಳೆ ನಿರ್ದೇಶಕರು, ಒಳ್ಳೆ ಪ್ರೊಡಕ್ಷನ್ ಮಾಡಿದ್ದಾರೆ. ಈಗ ಜನಕ್ಕೆ ಟೀಸರ್ ನೋಡೋದ್ರಲ್ಲಿ ಗೊತ್ತಾಗ್ಬಿಡುತ್ತಪ್ಪ ಯಾವ ಸಿನಿಮಾ ನೋಡಬೇಕು ನೋಡಬಾರ್ದು. ನಾನು ತುಂಬ ಚೆನ್ನಾಗಿದೆ ಬಂದು ನೋಡಿ ಅಂದರೆ ಅದು ಬೇಕು ಅಂತ ಹೇಳ್ದಂಗೆ ಆಗುತ್ತೆ. ನಾನು ಯಾವತ್ತೂ ಹಂಗೆ ಹೇಳ, ನೀವು ಬರಬೇಕು. ಮೊದಲನೇ ಶೋ ಯಾರು ನೋಡ್ತಾರೆ ಜನಗಳು, ಅವರೇ ನಮ್ಮ ದೇವರು, ನಮ್ಮ ಯಜಮಾನರು ಅವರೇ. ಅವ್ರು ನೋಡ್ಬಿಟ್ಟು ಚೆನ್ನಾಗಿದೆ ಅಂದರೆ ಅವರೇ ಹೇಳ್ತಾರೆ, 10 ಜನಕ್ಕೆ ಮೊಬೈಲಲ್ಲಿ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳ್ತಾರೆ. ಇವತ್ತು ಪಬ್ಲಿಸಿಟಿ ಹಿಂಗೆ ಆಗೋಗುತ್ತೆ, ಒಂದು ಕ್ಷಣಕ್ಕೆ ಆಗೋಗುತ್ತೆ, ಇಂಟರ್ವೆಲ್ ಒಳಗೆ ಆಗೋಗ್ಬಿಡುತ್ತೆ ಪಬ್ಲಿಸಿಟಿ. ಎರಡನೇ ಶೋಗೆ ನಮಗೆ ನಮ್ಮ ಹಣೆ ಬರ ಏನಂತ ಗೊತ್ತಾಗ್ಬಿಡುತ್ತೆ. ಮುಗಿತಾಗ ಇಂಟರ್ವೆಲ್ಲ ಮೆಸೇಜ್ ಮಾಡ್ಬಿಡುತ್ತೆ, ಫಸ್ಟ್ ಆಫ್ ಚೆನ್ನಾಗಿದೆ ಅಂತ. ಅದಕ್ಕೆ ಮಕ್ಕಳು ಚೆನ್ನಾಗಿ ಮಾಡಬೇಕು ಅಂತ ಆಸೆ, ಒಳ್ಳೆ ಸಿನಿಮಾಗಳು ಮಾಡಬೇಕು, ತೀರಾ ಜಾಸ್ತಿ ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತೀರ ಮಕ್ಕಳು. ಒಳ್ಳೆ ಸಿನಿಮಾಗಳು ಆಯ್ಕೆ ಮಾಡ್ಕೊ, ಒಳ್ಳೆ ತಂಡಗಳನ್ನ ಆಯ್ಕೆ ಮಾಡಬೇಕು ಅಂತಿದ್ದಾರೆ. ಅವ್ರು ಹೋಗ್ತಾ ಇರೋ ಮಾರ್ಗ ಚೆನ್ನಾಗಿದೆ, ನೀವೆಲ್ಲ ಅವ್ರು ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿ, ಆಶೀರ್ವಾದ ಮಾಡಿ, ಹರಿಸಿ ಹಾರೈಸಿ. ಹಾಗೆ ನಮ್ಮ ವಿನಯ್ ರಾಜ್ಕುಮಾರ್ ಅವರ ಒಂದು ಸರಳ ಪ್ರೇಮ ಕಥೆ ಸಿನಿಮಾ 8 ಫೆಬ್ರವರಿಗೆ ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ನೋಡಿ ಹರಸಿ ಆಶೀರ್ವದಿಸಿ.